हेलो स्टूडेंट वेलकम टू आरएस केमिस्ट्री। सो बहुत जन सीट विद्यार्थी वेट मत सेकंड एक्सटेंडेड राउंड शेड्यूल के रिलीज बट के वेबसाइट इन बंदी वेबसाइट तोरस्ता सो लाइव आगे तोरस्ता नो सो वेबसाइट रिलीज आगे बट बहुत आश्चर्य अंतर्रे फर्स्ट टाइम तम ट्विटर पेज अनौंस 12ने तारीख अंत डेट अंद्रे ನಾಲ್ಕು ದಿನ ಲೇಟ್ ಆಗಿ ಇದನ್ನ ಅನೌನ್ಸ್ ಮಾಡ್ತಾ ಇರೋದು ಗೊತ್ತಿರಲಿ ಓಕೆ ಸೋ ಬಟ್ ಟ್ವಿಟರ್ ನಲ್ಲೂ ಕೂಡ ಇವತ್ತೇ ಬಂದಿರುವಂತದ್ದು ಕೆಇಎ ಆಫೀಷಿಯಲ್ ವೆಬ್ಸೈಟ್ ನಲ್ಲಿ ಇನ್ನೂ ಕೂಡ ಬಂದಿಲ್ಲ ರೈಟ್ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ಪ್ರೆಸೆಂಟ್ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಯಾವ ಡೇಟ್ ಟೈಮ್ ಅಂತ ಹಾಕಿಲ್ಲ ಸೋ ಬಹಳ ಬುದ್ಧಿವಂತರು ಕೆಇಎ ಅವರು ಅಂದ್ರೆ ಯಾವಾಗ ಬೇಕಾದರೂ ಕೊಡಬಹುದು ಅದನ್ನ ನೀವು ನಂಬಿಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ ಸೋ ನಿಮ್ಮ ಆಪ್ಷನ್ ಎಂಟ್ರಿಯನ್ನ ನೀವು ಎಲ್ಲಾ ಕಾಲೇಜ್ ಅನ್ನು ಕನ್ಸಿಡರ್ ಮಾಡ್ಕೊಂಡು ಹಾಕಿ ಯಾಕಂದ್ರೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅರೈಸ್ ಆಗ್ತದೆ ಸೋ ಅಂದ್ರೆ ಯಾರಾದರೂ ಅಪ್ಗ್ರೇಡ್ ಆದ್ರೆ ಆ ಒಂದು ಸೀಟ್ ನಿಮಗೆ ಸಿಗುವಂತ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಇಲ್ವೇ ಇಲ್ಲ ಅಥವಾ ಇಲ್ಲಿ ಇನ್ಫಿನಿಟಿ ಅಂತ ಹೇಳಿ ಒಂದು ಸಿಂಬಲ್ ಹಾಕೊಂಡ ಬಿಡಿ ದಟ್ ಇಸ್ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಸೋ ಆಪ್ಷನ್ ಎಂಟ್ರಿ ಬೈ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 5 ಗಂಟೆ 16ನೇ ತಾರೀಕು ಅಂದ್ರೆ ಇವತ್ತು 5 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ನನಗಂತೂ ಕಂಡಿಲ್ಲ ಅದಷ್ಟು ಬೇಗ ಕಾಣ್ತದೆ ಅಥವಾ 5 ಗಂಟೆ ನಾಳೆ ಬೆಳಗ್ಗೆನೂ ಕೂಡ ಆಗಬಹುದು ಬಟ್ ಡೋಂಟ್ ವರಿ ಅಬೌಟ್ ದಟ್ 22ನೇ ತಾರೀಕಿನ ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದು ವಾರ ಟೈಮ್ ಅನ್ನು ಕೊಟ್ಟಿದ್ದಾರೆ ಸೋ ಅದಕ್ಕೆ ನೀವು ನಾಳೆ ನಾಡ್ದು ಆಚೆ ನಾಡಿದ್ದು ಎಷ್ಟು ದಿನ ಬೇಕಾದರೂ ವೇಟ್ ಮಾಡಿ ಸೋ ಜಸ್ಟ್ 2 ದಿನ ಮುಂಚೆ ಲಿಂಕ್ ಕೊಟ್ಟರು ಕೂಡ ಆರಾಮ್ಸೆ ನೀವು ಮಾಡಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಈಗ ಕ್ಯಾಂಡಿಡೇಟ್ಸ್ ಅಲ್ಲಿ ನೋಡಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೊಟ್ಟಿರುವಂತದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡಿ ಅದರಲ್ಲಿ ಸೀಟ್ ಇದೆ ಅಂದ್ರೆ ಮಾತ್ರ ನೀವು ಹಾಕೋದಕ್ಕೆ ಹೋಗಬೇಡಿ ಎಲ್ಲಾ ಕಾಲೇಜ್ ಅನ್ನು ಹಾಕಿ ಯಾಕಂದ್ರೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅರೈಸ್ ಆಗ್ತದೆ ಅನ್ನೋದನ್ನ ಕೆಇ ಅವರು ಹೇಳಿಬಿಟ್ಟಿದ್ದಾರೆ ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಅದನ್ನ ಏನಾದರೂ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ರೆ 21ನೇ ತಾರೀಕಿನ ಒಳಗಡೆ ಬೆಳಗ್ಗೆ 11 ಗಂಟೆ 21ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗಡೆ ಕೆಇಎಗೆ ಹೋಗ್ಬಿಟ್ಟು ನೀವು ಸೋ 5000 ರೂಪಾಯಿಯನ್ನ ಕಟ್ ಮಾಡ್ಕೊಂಡು ಉಳಿದಿದ್ದ ದುಡ್ಡನ್ನ ನಿಮಗೆ ರೀಫಂಡ್ ಮಾಡ್ತಾರೆ ನೀವು ನಿಮ್ಮ ಸೀಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕು ನಿಮಗೆ ಏನಾದರೂ ಇಂಟರೆಸ್ಟ್ ಇಲ್ಲ ಈಗ ಆಲ್ರೆಡಿ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಅನ್ನು ಕೊಟ್ಟಿದ್ರಿ ಅಂತಂದ್ರೆ ಹಾಗಂತ ಹೇಳಿ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಾರಾ ಇಲ್ಲ ಗೊತ್ತಿರಲಿ ಸೋ ನೀವೇನಾದರೂ ಸೀಟ್ ಅನ್ನು ಸರೆಂಡರ್ ಮಾಡಿದ್ರೆ ಅಥವಾ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ ಗೊತ್ತಿರಲಿ ದೆನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಯಾವಾಗ ಬರ್ತದ ಹಾಗಾದ್ರೆ 23ನೇ ತಾರೀಕು ಬರ್ತದ ನೋಡಿ 23ನೇ ತಾರೀಕು ಆಫ್ಟರ್ 8 PM ಬರ್ತದ ಸೊ ಪೇಮೆಂಟ್ ಆಫ್ ಫೀಸ್ ಅಂಡ್ ಡೌನ್ಲೋಡ್ ಇನ್ ದ ಅಡ್ಮಿಷನ್ ಆರ್ಡರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಲ್ಲಿ ಯಾವುದೇ ರೀತಿ ಚಾಯ್ಸಸ್ ಗಳು ಇರೋದಿಲ್ಲ 100% ನೀವು ಹೋಗಿ ಅಡ್ಮಿಷನ್ ತಗೊಳ್ಳೇಬೇಕು ಓಕೆ ಸೊ ಪೇಮೆಂಟ್ ಆಫ್ ಫೀಸ್ ಅಂಡ್ ಡೌನ್ಲೋಡ್ ಇನ್ ದ ಅಡ್ಮಿಷನ್ ಆರ್ಡರ್ 25ರಿಂದ 27ನೇ ತಾರೀಕಿನವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ ಅದಾದ್ಮೇಲೆ ಲಾಸ್ಟ್ ಡೇಟ್ ಫಾರ್ ದ ರಿಪೋರ್ಟಿಂಗ್ ಕಾಲೇಜಸ್ 29ನೇ ತಾರೀಕು 5:30 ಅಂತ ಇದೆ ಓಕೆ ಸೊ ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ಡೀಟೇಲ್ ಆದ ಶೆಡ್ಯೂಲ್ ಬಟ್ ಈ ಒಂದು ಶೆಡ್ಯೂಲ್ ನಿಮಗೆ ಕೆಇ ವೆಬ್ಸೈಟ್ ನಲ್ಲಿ ಸಿಗೋದಿಲ್ಲ ಸೊ ಗೊತ್ತಿರಲಿ ಇದು ಟ್ವಿಟರ್ ನಲ್ಲಿ ಮಾತ್ರ ಈಗ ತಾನೇ ಈಗ ಒಂದು 40-50 ನಿಮಿಷದ ಹಿಂದೆ ರಿಲೀಸ್ ಮಾಡಿರುವಂತದ್ದು ಸೊ ಕೆಇ ವೆಬ್ಸೈಟ್ ನಲ್ಲಿ ಇನ್ಮೇಲೆ ಬಿಡ್ತಾರೆ ಬಿಟ್ಟ ಮೇಲೆ ನೋಡ್ಕೊಳ್ಳಿ ಸೊ ಇದಿಷ್ಟು ನಿಮ್ಮ ಶೆಡ್ಯೂಲ್ ಸೊ ಇವತ್ತು ಸಂಜೆ 5 ಗಂಟೆ ಆಲ್ರೆಡಿ ಆಗಿಬಿಟ್ಟಿದೆ ಇನ್ಮೇಲೆ ನಾಳೆ ಬೆಳಗ್ಗೆ ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕ್ ಅನ್ನು ಕೊಡ್ತಾರೆ ಆ ಲಿಂಕ್ ಅನ್ನು ಯೂಸ್ ಮಾಡ್ಕೊಬಿಟ್ಟು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು ಸೊ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ